ನಾನು ಈ ತರ ನಿಮ್ಮ ಮುಂದೆ ನಿಂತ್ಕೊಂಡು ರಾಮುವರ ಬಗ್ಗೆ ಮಾತಾಡ್ತೀನಿ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿಲ್ಲ. ಆ್ಯಂಡ್ ರಾಮುವರ್ ಇಲ್ಲ ಅಂತ ನಂಗೆ ಅನ್ನೋ ಬರ್ತಾನೆ ಇಲ್ಲ. ಅವರಿದ್ದಾರೆ, ಮೋಸ್ಟ್ಲಿ ಅವರು ಎಲ್ಲೋ ಚೆನ್ನೈಯಲ್ಲಿ ವರ್ಕಿಂದ ಹೋಗಿದ್ದಾರೆ ಅನ್ನೋ ಒಂದು ಧೈರ್ಯದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅವ್ರ ಪರವಾಗಿ. ರಾಮುವರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು, ಆ್ಯಸ್ ಅ ಪರ್ಸನ್ ಅವ್ರ ಮನಸ್ಸು, ಅವ್ರ ಇಷ್ಟ, ಅವ್ರ ಏನು ಕನಸು. ರಾಮುವರ ಬಗ್ಗೆ ಮಾತಾಡಬೇಕಂದ್ರೆ ಬರೀ ಸಿನಿಮಾನೇ, ಅವರು ಬರೀ ಸಿನಿಮಾ. ಅವರು ಯಾವಾಗಿಂದ ಒಂದು ಪ್ರಿಂಟ್ ಹಾಕ್ಕೊಂಡು ಒಂದು ಫಸ್ಟ್ ಟೈಮ್ ಅವ್ರು ಡಿಸ್ಟ್ರಿಬ್ಯೂಟ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ತನಕ ಬರೀ ಸಿನಿಮಾ ಸಿನಿಮಾ ಸಿನಿಮಾ, ಕಷ್ಟ ಸಿನಿಮಾ, ದುಃಖ ಸಿನಿಮಾ, ನಗು ಸಿನಿಮಾ, ಸಂತೋಷ ಸಿನಿಮಾ, ಅವ್ರಿಗೆ ಏನೇ ಬಂದು ಸಿನಿಮಾ. ಸೊ ಅದು ಬಿಟ್ಟು ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರೇನು ಮಾಡಿದೂ ಇಲ್ಲ. ಹೋಗಲಿ, ಬೇರೆ ಏನಾದರೂ ಬಿಸ್ನೆಸ್, ನೋ, ಬರೀ ಸಿನಿಮಾ ಅಷ್ಟೇ ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ಕರ್ನಾಟಕದಲ್ಲಿ ತುಂಬ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬಗ್ಗೆ, ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬೆಳೀಬೇಕು ಇದನ್ನೋದು ತುಂಬ ಅವ್ರಿಗೆ ಕನಸು. ಅವ್ರು ಬಿಫೋರಿಂದಾನೇ ನಮ್ಮ ಪಿಕ್ಚರ್ ಎಂಟೈರ್ ಕರ್ನಾಟಕ ಜನ ಮೆಚ್ಚುಗೆ ಕೊಡಬೇಕು, ಇಷ್ಟಪಡಬೇಕು. ಅವ್ರು ಮಾಡೋ ಪಿಕ್ಚರ್ಸು ಹಬ್ಬ ಥರ ಇರೋದು ಅಂತ ನಾನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತು. ಅವರು ಕನ್ನಡದಲ್ಲಿ ಏನೇ ಪಿಕ್ಚರ್ ರಿಲೀಸ್ ಆದ್ರೂ, ಯಾವುದೇ ಪಿಕ್ಚರ್, ಚಿಕ್ಕ ಪಿಕ್ಚರ್ ಆಗಲಿ ದೊಡ್ಡ ಪಿಕ್ಚರ್ ಆಗಲಿ, ಹಿಟ್ ಆದರೆ ಫಸ್ಟ್ ಸಂತೋಷ ಪಡೋರು ರಾಮವರು. ಪಾ, ನಮ್ಮ ಕನ್ನಡಲ್ಲಿ ಒಂದು ಹಿಟ್ ಬಂತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಅಪ್ಪಾಜಿ ಇರುವಾಗ ರಾಜ್ಕುಮಾರ್ ಅವ್ರ ಮುಂಚೆ, ಆ ಪಿಕ್ಚರ್ಸಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಇಸ್ ಟು ಬಿ ಟಾಪ್. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಕಥೆಯೆಲ್ಲ ತಗೊಂಡು ಬೇರೆ ಭಾಷೆಯಲ್ಲಿ ಮಾಡ್ತಾಯಿದ್ರು, ನಮ್ಮ ಟ್ಯೂನ್ಗಳು ತಗೊಂಡು ಬೇರೆ ಇದ್ರಲ್ಲಿ ಮಾಡ್ತಾಯಿದ್ರು. ಆ ಒಂದು ಯಾವಾಗಲೂ ಇರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಯಾವಾಗಲೂ ಅವರು ಮಾತಾಡ್ತಾ ಇರ್ತಾರೆ.